ತುಂಬಾ ಒಳ್ಳೆಯವನಾಗಿದ್ರೆ ಕೆಟ್ಟ ಯೋಚನೆಗಳು ಬರಲ್ಲ ಧನುಷ್. ಕೆಟ್ಟ ಯೋಚನೆ ಬರಲಿಲ್ಲ ಅಂದ್ರೆ ಬದುಕೋಕ್ಕಾಗಲ್ಲ. ಸರಿ ಬಿಡು, ಅದನ್ನೆಲ್ಲ ಮಾಡೋದಕ್ಕೆ ಮೇಘ ಇದ್ದಾಳೆ. ನೀನೇ ಹೇಳು ಮೇಘ, ಏನ್ ಮಾಡಿದ್ರೆ ಇವ್ರನ್ನೆಲ್ಲ ಬಡಿಬಹುದು? ಒಂದ್ ಐಡಿಯಾ ಇದೆ ಅತ್ತೆ. ಅದೇನಾದ್ರೂ ಪ್ಲೇ ಆದ್ರೆ ಈ ಮನೆ ಯಜಮಾನ ನಿಮ್ ಕಾಲ್ ಕೆಳಗಡೆ ಇರ್ತಾರೆ. ಏನ್ ಐಡಿಯಾ? ಹಾವಿಗೆ ವಿಷ ಹಾಕೋದು. ಹಾವಿಗೆ ವಿಷನ? ಹಾವಿ ವಿಷ ಅಲ್ವೇನೆ ಮೇಘ? ಅಲ್ಲೇ ಇರೋದು ವಿಷಯ. ನೀವ್ ಎಲ್ಲಾದ್ರೂ ವಿಷ ಪಾಷಾಣದಿಂದ ಸತ್ತ ಹಾವು ಸುದ್ದಿ ಕೇಳಿದಿರಾ? ಇಲ್ಲ ಅಲ್ವಾ? ಸೊ ನಾವೀಗ ಮಾವನ್ಗೆ ವಿಶೇಷವಾದ, ವಿಷದಷ್ಟೇ ಪವರ್ಫುಲ್ ಆದ ಎಮೋಷನಲ್ ವಿಷನ ಇಂಜೆಕ್ಟ್ ಮಾಡ್ತೀವಿ. ಹಾಗ ಮಾವ ವಿಲವಿಲ್ಲ ಅಂತ ಒದ್ದಾಡ್ತಾ ನಮ್ ಸುತ್ತಾನೆ ಸುತ್ತಾಡ್ತಾರೆ. ಏನ್ ಪ್ಲಾನ್ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀಯಾ ಮೇಘ? ಅದು ಹೇಳೋದಲ್ಲ, ಮಾಡೋದು. ಪ್ಲಾನ್ ಆಲ್ರೆಡಿ ರೆಡಿ ಆಗಿದೆ, ಅದನ್ನ ಎಕ್ಸಿಕ್ಯೂಟ್ ಮಾಡೋದಷ್ಟೇ ಬಾಕಿ ಇರೋದು. ಅದನ್ನೇನಾದ್ರೂ ಎಕ್ಸಿಕ್ಯೂಟ್ ಮಾಡಿದ್ರೆ ಮಾವ ನಾವ್ ಹೇಳ್ದಾಗೆ ಕೇಳ್ತಾರೆ. ಏನಾದ್ರೂ ಐಡಿಯಾ ಬಂತ ಕಾವೇರಿ? ಇಲ್ಲ ಲಕ್ಷ್ಮಿ ಅವರೇ, ನನಗೇನು ಹೊಳಿತಾ ಇಲ್ಲ. ತೀರಾ ಒಳ್ಳೆಯವರಾದ್ರೆ ಕೆಟ್ಟ ಯೋಚನೆ ಇರಲಿ, ಕೆಟ್ಟ ಕನಸು ಬರಲ್ಲ ಕಾವೇರಿ. ಮನುಷ್ಯ ಅಂದ್ಮೇಲೆ ಒಂದು ಸ್ವಲ್ಪನಾದ್ರೂ ಸ್ವಾರ್ಥ ಇರಬೇಕು. ಅಟ್ಲೀಸ್ಟ್ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಷ್ಟಾದ್ರೂ ಇರಬೇಕು. ಸರಿ, ಅದೇನು ಸ್ವಾರ್ಥನೋ ಕಲಿಸ್ಬಿಡಿ, ಕಲ್ತು ಬಿಡ್ತೀನಿ. ಇದು ನಗೋ ವಿಷಯ ಅಲ್ಲ ಕಾವೇರಿ, ಇಲ್ಲೇ ನಮ್ಮನ್ನ ನಾವು ಸೋಲಿಸ್ಕೋತಾ ಇರೋದು. ಒಳ್ಳೆತನ ಅನ್ನೋದು ನಿನ್ ವೀಕ್ನೆಸ್ ಆಗಿದೆ, ಅದಕ್ಕೆ ನಾನು ಹೇಳ್ತಾ ಇರೋದು. ಅಟ್ಲೀಸ್ಟ್ ನಮ್ ತಂಟೆಗೆ ಯಾರಾದ್ರೂ ಬಂದ್ರೆ ಸಹಿಸ್ಕೊಳ್ಳಲ್ಲ ಅನ್ನೋ ಹಠನಾದ್ರೂ ಬೆಳೆಸ್ಕೋ ಅಂತ. ಸರಿ, ಅದೇನ್ ಮಾಡ್ಬೇಕು ಅಂತ ಹೇಳಿ. ನಿನ್ನ ನೋಡಿದ್ರೆ ನನಗೆ ನಗು ಬರುತ್ತೆ ಕಾವೇರಿ, ನೀನ್ ಇನ್ನೂ ಇಂಥವ್ರನ್ನ ಎದುರಿಸೋಕ್ ರೆಡಿನೇ ಆಗಿಲ್ವಲ್ಲ ಅಂತ. ಎಲ್ರೂ ಪ್ರೀತಿಸೋದು ನಿನ್ ಸ್ವಭಾವ, ಒಪ್ಕೋತೀನಿ. ಆದ್ರೆ ನಿನ್ ಕೆಟ್ಟದ್ ಮಾಡ್ದವ್ರನ್ನಾದ್ರೂ ದ್ವೇಷಿಸೋದನ್ನ ಕಲಿಬೇಕಾಗಿತ್ತು. ಕಾವೇರಿ ಅಂದ್ರೆ ಬರೀ ಹರಿಯೋ ನೀರಲ್ಲ, ನೀರು ಜೀವ ಉಳಿಸುತ್ತೆ ಅನ್ನೋದು ಎಷ್ಟು ನಿಜನೋ, ನೀರಿಗೆ ಬಿದ್ದವ್ರನ್ನ ಹಾಗೆ ಬಲಿ ತಗೊಳ್ಳುತ್ತೆ ಅನ್ನೋದು ನಿಜ. ಪವಿತ್ರವಾದ ನದಿಲು ಸುಳಿಗಳಿರುತ್ತೆ ಕಾವೇರಿ, ಸಾವಿನ ಮನೆಗೆ ಕರ್ಕೊಂಡು ಹೋಗುವಂತ ಸುಳಿಗಳಿರುತ್ತೆ. ಆ ಸುಳಿನೇ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡು, ಆ ಸುಳಿನೇ ನಿನ್ನ ಆಯುಧ. ಆ ಸುಳಿಲಿ ಈ ನಾಗಮಣಿ ಮೃತ್ಯುಂಜಯ ಅಂತವ್ರನ್ನ ಮುಳುಗಿಸ್ಬಿಡು. ಅಂದ್ರೆ ನಾನು ಅವ್ರಿಗೆ ಪ್ರತಿತಂತ್ರ ಮಾಡ್ತಾನೆ ಹೋಗ್ಬೇಕು ಅಂತಿದ್ದೀರಾ? ಎಸ್, ಈಗ ನೀನ್ ಸರಿಯಾದ ದಾರಿಗೆ ಬರ್ತಾ ಇದೀಯಾ ನೋಡು. ನಮ್ ಲೈಫಲ್ಲಿ ಬೇರೆಯವರಿಗೆ ಯಾಕೆ ಆಟ ಆಡೋದಕ್ಕೆ ಅವಕಾಶ ಕೊಡ್ಬೇಕು? ಅವರು ಬರೀ ಆಟ ಆಡ್ತಿಲ್ಲ, ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನಮ್ ಲೈಫನ್ನ ನರ್ಕ ಮಾಡ್ತಿದ್ದಾರೆ. ಅಂಥವ್ರನ್ನ ಉಳಿಸ್ಬಾರ್ದು ಕಾವೇರಿ. ಈಗ ನಾನು ಕೆಲವು ನೆಟ್ವರ್ಕ್ನ ಬೆಳೆಸ್ಕೊಂಡಿದ್ದೀನಿ, ನಿನಗೆ ಇಂಚಿಂಚು ಮಾಹಿತಿ ಕೊಡ್ತೀನಿ. ಈಗ ಆಟ ಆಡೋ ಸರದಿ ನಿಂದು. ಅದೇನ್ ನೇರವಾಗಿ ಹೇಳಿ ಲಕ್ಷ್ಮಿ ಅವರೇ, ನಾನು ಏನ್ ಮಾಡ್ಬೇಕು? ಗುಡ್, ಇಷ್ಟು ಧೈರ್ಯ ಬಂದ್ರೆ ಅರ್ಧ ಕೆಲಸ ಮುಗ್ದ ಹಾಗೆ. ಸಿಂಪಲ್, ನೀನು ಕಾಳಿ ಆಗ್ಬೇಕು, ಅವರೆಲ್ಲ ನಿನ್ ಮುಂದೆ ಬಲಿ ಆಗ್ತಾ ಇರೋ ಕೋಳಿ ಆಗ್ಬೇಕು. ಇಷ್ಟು ದಿನ ಅವ್ರು ನಿನ್ ಪಾಲಿಗೆ ವಿಲನ್ ಆಗಿದ್ರು, ಈಗ ನೀನ್ ಅವ್ರ ಪಾಲಿಗೆ ವಿಲನ್ ಆಗ್ಬೇಕು. ಯಾಕ್ರಿ ಹಾಕ್ ಸಹನೆ ಮೀರಿ ಕೂಗಾಡಿದ್ರಿ? ಇನ್ನೇನ್ ಮಾಡ್ಲಿ ವಸು, ಆ ನಾಗಮಣಿಯಿಂದಾಗಿ ಇಡೀ ಮನೆ ವಾತಾವರಣ ಹಾಳಾಗ್ತಿದೆ, ನಾನು ಎಷ್ಟೊತ್ತು ಸಹಿಸ್ಕೊಳ್ಳಿ? ಆದ್ರೆ ಅದನ್ನ ನೀವು ನಿಧಾನವಾಗಿ ಹೇಳ್ಬೋದಾಗಿತ್ತು ಅಂತ ಅನಿಸ್ತಿದೆ. ಇಲ್ಲ ವಸು, ನಾವು ಸೈಲೆಂಟ್ ಆಗಿ ಇದ್ದಿದ್ದಕ್ಕೆ ಆ ನಾಗಮಣಿಗೆ ರೆಕ್ಕೆ ಬಂದು ಮನೆಯವರೆಲ್ಲರ ಬ್ರೈನ್ ವಾಶ್ ಮಾಡಿ ಇಷ್ಟೆಲ್ಲ ನಡೆಸ್ತಾ ಇರೋದು.
ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಅನ್ನಿಸ್ತಾ ಇದೆ ವಸು. ಎಲ್ಲ ಒಂದಾಗಿ ಖುಷಿಯಾಗಿರ್ತೀವಿ ಅಂತ ಆಸೆ ಪಟ್ಟು ಕರ್ಕೊಂಬಂದೆ. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ನಾನು ತಪ್ಪು ಮಾಡ್ಬಿಟ್ನ ಅಂತ ಅನ್ನಿಸ್ತಾ ಇದೆ. ಯಾಕ್ರಿ? ಇನ್ನೇನು ವಸು, ನಾನು ಮನಸ್ಸು ಮಾಡಿದ್ರೆ ನಮ್ಮಮ್ಮನ್ನ ಮಾತ್ರ ಕರ್ಕೊಂಬರ್ಬೋದಿತ್ತಲ್ಲ. ಆದ್ರೆ ನನ್ನ ಅಣ್ಣನ ಸಂಸಾರ ಎಲ್ಲೋ ಇದ್ದು ಕಷ್ಟ ಪಡಬಾರ್ದು ಅಂತ ಎಲ್ಲರನ್ನೂ ಜೊತೆಲೆ ಕರ್ಕೊಂಬಂದೆ. ಈ ಮನೆ ನಂದನವನ ಆಗ್ಬೇಕು ಅನ್ನೋದು ನನ್ನ ಕನಸಾಗಿತ್ತು. ಆದ್ರೆ ಇಲ್ಲಿ ಖುಷಿಯಾಗಿರ್ಬೇಕಾದ ಜಾಗದಲ್ಲಿ ಬರೀ ಹಿಂಸೆನೇ ಇದೆ. ಒಬ್ಬರನ್ನೊಬ್ರು ನೋಡಿ ಹೊಡೆದಾಡ್ತಾ ಇದೀವಿ. ಅಲ್ಲ, ಈ ಬದುಕು ಬೇಕಾಗಿತ್ತ ವಸು? ನೀನೆ ಹೇಳು. ಐ ಆಮ್ ಸಾರಿ ವಸು. ಎಲ್ರೂ ಸಂತೋಷವಾಗಿದ್ದ ಸಮಯದಲ್ಲಿ ನಾನು ನನ್ನ ಆಸೆ ತೀರಿಸೋಕೋಸ್ಕರ ಅವ್ರನ್ನೆಲ್ಲ ಮನೆ ಕರ್ಕೊಂಬಂದು ಈ ಮನೆ ನೆಮ್ಮದಿನೇ ಹಾಳು ಮಾಡ್ಬಿಟ್ಟೆ. ನಿಮ್ ನೋವು ನನ್ಗೆ ಅರ್ಥ ಆಗುತ್ತೆ. ಇದರಲ್ಲಿ ನಿಮ್ ತಪ್ಪೇನು ಇಲ್ಲ. ನೀವು ಒಳ್ಳೇದಕ್ಕೆ ಮಾಡಿದ್ರಿ. ಆದ್ರೆ ಅವ್ರು ಕೆಟ್ಟದಾಗೆ ಬದುಕಬೇಕು ಅಂತ ಅನ್ಕೊಂಡ್ರೆ ನೀವೇನ್ರಿ ಮಾಡಕ್ಕಾಗುತ್ತೆ? ಮನೇಲಿ ನಡೆದ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ಆ ನಾಗಮಣಿ ತನ್ನ ಅವಕಾಶಕ್ಕೆ ಬಳಸ್ಕೊಂಡ್ಲು. ಅವ್ರನ್ನೆಲ್ಲ ತನ್ನ ಕಡೆಗೆ ಮಾಡ್ಕೊಂಡ್ಲು. ಅವತ್ತು ನಾನ್ ಬಿಸಿ ಮುಟ್ಸಿದ್ದೆ, ಇವತ್ತು ನೀವು ಸರಿಯಾದ ಸ್ಟ್ಯಾಂಡೇ ತಗೊಂಡಿದ್ದೀರಾ ಅಂತ ಅನ್ನಿಸ್ತು. ಇದು ಇಲ್ಲಿಗೆ ನಿಲ್ಬೇಕು. ನೀವ್ ಅನ್ಕೊಂಡಿರೋ ಸುಖ ಸಂತೋಷ ಈ ಮನೇಲಿ ತುಂಬಿ ತುಳುಕ್ಬೇಕು ಅಂದ್ರೆ ನೀವು ಒಂದು ಒಳ್ಳೆ ಸ್ಟೆಪ್ ತಗೊಳ್ಳೇಬೇಕು. ನೀವು ಹಾಗೆ ಹೇಳ್ತಿದ್ದೀರಲ್ಲ ಅಮ್ಮ, ಏನ್ ಸ್ಟೆಪ್ ತಗೊಳ್ತೀರಾ? ಮಾವ, ನೀವು ನಾಗಮಣಿಯವ್ರ ಮೇಲೆ ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡ್ರಿ? ಇದರಿಂದ ನಿಮ್ಮ ಆಸೆ ನೆರವೇರುತ್ತಾ? ಜೇನ್ ಗೂಡಿಗೆ ಕಲ್ಲ ಮನೆ ಯಜಮಾನ್ರೆ ಎಸಿದ್ರೆ ಹೇಗ್ ಮಾವ? ಅಲ್ಲಿ ಗೂಡು ಇರಲ್ಲ, ಜೇನು ಇರಲ್ಲ. ಇದಕ್ಕಿನ ನೀವ್ ಅಷ್ಟೆಲ್ಲ ಕಷ್ಟಪಟ್ಟಿದ್ದು? ಅಷ್ಟ್ ಕಷ್ಟಪಟ್ಟು ಏನ್ ಸಿಗ್ಬೇಕು ಅದ್ ಸಿಗ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತಾರೆ ಕಾವೇರಿ? ಇದನ್ನೇ ಮಾಡ್ತಾರೆ. ಹೌದಮ್ಮ, ನಾನ್ ತಗೊಂಡಿರೋ ನಿರ್ಧಾರದಿಂದ ನೀವೆಲ್ರೂ ಕಷ್ಟಪಡೋದು, ಈ ಮನೆ ಸುಖ ಸಂತೋಷ ನೆಮ್ಮದಿ ಎಲ್ಲ ಹಾಳಾಗೋದು ನನಗೆ ಇಷ್ಟ ಇಲ್ಲ. ನೀನಿದನ್ನ ಜೇನುಗೂಡು ಅಂತಿದೀಯ, ಆದ್ರೆ ನನಗೆ ಇದು ವಿಷದ ಹಾವಿರೋ ಹುತ್ತದ ತರ ಕಾಣ್ತಾ ಇದೆ. ಜೇನು ಮತ್ತೆ ವಿಷ ಎರಡು ಒಟ್ಟಿಗೆ ಇರೋಕ್ಕಾಗಲ್ಲಮ್ಮ. ಅದು ಹಾಗಲ್ಲ ಮಾವ. ಕಾವೇರಿ, ಮೊದಲು ಎದುರುವಾದಿಸೋದನ್ನ ಕಡಿಮೆ ಮಾಡು. ಕಾವೇರಿ, ಅದಕ್ಕೆ ಸುಮ್ಮನೆ ಇರೋದೇ ಒಳ್ಳೇದು ಅನ್ಸುತ್ತೆ. ಆಮೇಲೆ ಇನ್ನೊಂದು ವಿಷಯ, ಈ ಮನೆಯಲ್ಲಿ ಎಲ್ಲಾ ವಿಷಯಗಳು ಎಲ್ಲರಿಗೂ ಗೊತ್ತಾಗ್ಬೇಕಂತೇನಿಲ್ಲ. ಗೊತ್ತಾದಾಗೆಲ್ಲ ರಗಳೆ ರಾದ್ದಾಂತಗಳು. ಇಲ್ಲಿನ ಗೋಡೆಗಳಿಗೂ ಕಿವಿ ಇದೆ. ದಯವಿಟ್ಟು ನಮ್ಮ ವಿಷಯ ನಮ್ಮೊಳಗೆ ಇರಲಿ ಅಷ್ಟೇ. ಯೋಚನೆ ಮಾಡ್ತಿದ್ದೀರಾ? ಏನಾದ್ರೂ ಹೊಸ ಪ್ಲಾನ್ ಮಾಡಿದ್ದೀರಾ? ಹೊಸ ಪ್ಲಾನ್ ಮಾಡೋಕೆ ವಸ್ತು ಹುಡುಕ್ತಾ ಇದ್ದೀನಿ. ಅಂದ್ರೆ ನಮ್ ಕಣ್ಮುಂದೆನೆ ಏನೆಲ್ಲ ನಡೀತಾ ಇದೆ, ಸರಿಯಾಗಿ ಹುಡುಕಿದ್ರೆ ಅಲ್ಲೇ ಪಾಯಿಂಟ್ ಸಿಗುತ್ತೆ. ನೀವ್ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ರ ನಾಗಮಣಿಯವ್ರೆ? ಕಾವೇರಿ ತನ್ನ ತವ್ರ ಮನೆಗೆ ಹೋಗಿದ್ಲು, ಹಾಗೆ ವಾಪಸ್ ಬಂದಾಯ್ತು. ಆದ್ರೆ ಯಾಕೆ ಹೋಗಿದ್ಲು, ಅಲ್ಲಿ ಏನ್ ನಡೀತು, ಏನಾದ್ರೂ ವಿಷಯ ಗೊತ್ತಾಯ್ತಾ? ಇಲ್ಲ, ಅದೇ ಯಾಕೆ ಗೊತ್ತಾಗಿಲ್ಲ ಅಂತ. ಆಂಟಿ, ಅದ್ರಲ್ಲಿ ಏನಿರುತ್ತೆ? ಮಗಳನ್ನ ನೋಡ್ಬೇಕು ಅಂತ ಕರೆಸ್ಕೊಂಡಿರ್ತಾರೆ. ಧನುಷ್, ನೀನ್ ಓದಿದ್ದು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ತಾನೆ? ಅದಕ್ಕೆ ನಿನಗೆ ಫ್ಯಾಮಿಲಿ ಬಿಸ್ನೆಸ್, ಐ ಮೀನ್ ಫ್ಯಾಮಿಲಿ ಮ್ಯಾಟರ್ ಬಗ್ಗೆ ಏನು ಗೊತ್ತಾಗಲ್ಲ. ನಿನ್ನ ಪ್ರೊಫೆಷನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬೇಕಾದಷ್ಟು ಮೀಡಿಯಾಗಳಿವೆ, ಆದ್ರೆ ಇಲ್ಲಿ ಕಿವಿಗೊಟ್ಟು ಕೇಳಬೇಕು. ನಾವೇ ನೇರವಾಗಿ ಕಾವೇರಿನ ಕೇಳಿದ್ರೆ ಆಯ್ತು, ಯಾಕೆ ಅವ್ರ ಅಪ್ಪ ಅಮ್ಮ ನಮಗ್ ಗೊತ್ತಿಲ್ವಾ? ಕಾವೇರಿ, ನಿಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ, ಸಾನ್ವಿ ಹೇಗಿದ್ದಾಳೆ ಅಂತ ಸಣ್ಣದಾಗಿ ಶುರು ಮಾಡಿದ್ರೆ ಎಲ್ಲ ಅವಳೆ ಹೇಳ್ತಾಳೆ. ಹೌದು ನಾಗಮಣಿ, ಹಾಗೆ ಹೇಳೋ ಹಾಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಮನೆಯೆಲ್ಲ ಗುಲ್ಲಾಗಿರೋದು. ಇನ್ನೂ ಸೈಲೆಂಟ್ ಆಗಿದೆ ಅಂದ್ರೆ ಅದನ್ನ ನಾವೇ ತಿಳ್ಕೋಬೇಕು ಅಂತ ಅರ್ಥ.
ಅಲ್ಲ, ಕಾವೇರಿ ಅವರು ಯಾರತ್ರನೂ ಬಾಯಿ ಬಿಡಿದಾರೆ ವಿಷಯ ಏನಿರ್ಬೋದು? ಈ ತರ ಯೋಚನೆ ಮಾಡ್ಬೇಕು ಧನುಷ್. ಆಗ್ಲೇ ತಾನೆ ನಾವೇನಾದ್ರೂ ಪ್ಲಾನ್ ಮಾಡಕ್ಕಾಗೋದು. ಒಂದ್ ಐಕ್ಯೂ ಟೆಸ್ಟ್ ನಡೆದೇ ಹೋಗ್ಲಿ, ಕಾವೇರಿ ಮನೆಯಲ್ಲಿ ಏನ್ ನಡೆದಿರಬಹುದು ಅಂತ ಪ್ರಿಡಿಕ್ಟ್ ಮಾಡ್ತೀರಾ ಯಾರಾದ್ರೂ? ಪ್ರಿಡಿಕ್ಟಾ? ನನ್ಗೇನು ಗೊತ್ತಾಗ್ತಿಲ್ಲ ಅತ್ತೆ. ನನಗ್ ಗೊತ್ತಾಗ ಚಾನ್ಸ್ ಇಲ್ಲ ಬಿಡು, ಯಾಕಂದ್ರೆ ನಾಗಮಣಿ ಆಂಟಿ ಸ್ಕೂಲ್ ಅಲ್ಲಿ ನಾನಿನ್ನು LKG. ಕಸ್ತೂರಿ ಅವರೇ, ನಿಮ್ದೇನಾದ್ರೂ ಅಂದಾಜು? ನನಗೂ ಏನು ಗೊತ್ತಾಗ್ತಿಲ್ಲ. ಅದೆಲ್ಲ ಗೊತ್ತಾಗಿದ್ರೆ ಇನ್ನು ಈ ಮನೆಯಲ್ಲೇ ಈ ಸ್ಥಿತಿಯಲ್ಲೇ ಯಾಕಿರ್ತಾ ಇದ್ರಿ? ಸರಿ ಬಿಡಿ, ಅದನ್ನ ಈ ನಾಗಮಣಿನೇ ಕಂಡುಹಿಡಿತಾಳೆ. ಒನ್ ಅನ್ ಓನ್ಲಿ ನಾಗಮಣಿ. ದಿನ ಮದ್ವೆ ಬೇಡ ಮದ್ವೆ ಬೇಡ ಅಂತ ಯಾಕೆ ಹೇಳ್ತಿದ್ಲು ಅಂತ ಗೊತ್ತಾ? ಅದಕ್ಕೆ ಉತ್ತರ ಇಲ್ಲಿದೆ. ಯಾವುದೋ ಹುಡುಗನ ಜೊತೆ ಮಾತಾಡ್ತಿದ್ದಾಳೆ ಇವಳು. ಹೇಳಿ ಸಾನ್ವಿ, ಆ ನೋಟ್ಸ್ ನಾನು ನಾಳೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಮತ್ತ್ಯಾಕೆ ಫೋನ್ ಮಾಡಿದೆ? ಅಮ್ಮ ಊಟಕ್ಕೆ ಬಾ. ಅಮ್ಮ ಸಾರಿ ಕಣಮ್ಮ. ಅಮ್ಮ ಮೊದಲು ಊಟಕ್ ಬಾ. ನನ್ ಮೇಲೆ ಕೋಪನೇ ಇಲ್ವಾ? ನಿನ್ ಮೇಲೆ ನಾನ್ ಯಾಕಮ್ಮ ಕೋಪ ಮಾಡ್ಕೊಳ್ಳಿ? ನೀನು ನನ್ನ ಅಮ್ಮ. ಸಾನ್ವಿ, ನಾನ್ ನಿನ್ ಮೇಲೇನೆ ಅನುಮಾನ ಪಟ್ಬಿಟ್ನಲ್ಲ ಮಗಳೇ, ನನಗ್ ನನ್ ಬಗ್ಗೆನೆ ನಾಚಿಕೆ ಆಗ್ತಿದೆ. ತಾಯಿಯಾಗಿ ಮಕ್ಕಳ ಬಗ್ಗೆ ಅನುಮಾನ ಪಟ್ಬಿಟ್ಟೆ. ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೋ ಪ್ಲೀಸ್. ನೀನ್ ಅನುಮಾನ ಪಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಎಲ್ಲಾ ತಾಯಂದ್ರು ಸಹಜವಾಗಿ ಅನುಮಾನ ಪಟ್ಟೇ ಪಡ್ತಾರಮ್ಮ. ಹಾಗಂತ ನಾನು ಅನುಮಾನ ಪಡ್ಲೇಬೇಕಮ್ಮ. ಸಂದರ್ಭಗಳು ಹಾಗ ಮಾಡಿಸುತ್ತೆ ಬಿಡಮ್ಮ. ನಾನೇ ಮರ್ತಿದ್ದೀನಲ್ವಾ? ಇಲ್ಲ ಅಂದ್ರೆ ನಾನು ನಿನ್ನ ಊಟ ಕರೆಯಕ್ ಬರ್ತಿದ್ನ ಹೇಳು. ಯಾವತ್ತು ಯಾವತ್ತು ನಾನ್ ನಿನ್ ಜೊತೆ ಈಗ ನಡ್ಕೊಂಡಿಲ್ವಲ್ಲ, ಅದಕ್ಕೆ ಅದರಿಂದ ಹೊರಗ್ ಬರೋಕೆ ಆಗ್ತಿಲ್ಲ. ಅಮ್ಮ ನೀನ್ ಮತ್ತೆ ಅದನ್ನೇ ಮಾತಾಡ್ತಿದ್ಯ. ಏನೋ ಕೆಟ್ಟಗಳಿಗೆ ನಡ್ದೋಯ್ತು, ಬಿಟ್ಬಿಡಮ್ಮ, ಅದನ್ ಮರ್ತೆ ಬಿಡು. ಸರಿನಮ್ಮ. ಸಾನ್ವಿ, ಒಬ್ಳು ಹೆಣ್ಣಾಗಿ ನಾನ್ ನಿನಗ ಅವಮಾನ ಮಾಡ್ಬಿಟ್ನಲ್ಲ, ಇಷ್ಟು ಸುಲಭವಾಗಿ ಅವಮಾನ ಮಾಡ್ಬಿಟ್ಟೆ ನಾನು. ಒಂದ್ ಹೆಣ್ಣಿಗೆ ಅವಮಾನ ಮಾಡೋದು ತುಂಬಾ ಸುಲಭ, ಅದನ್ ಮರಿಬೇಕು ಅಂತ ಬಯಸೋದು ಅಷ್ಟೇ ಸುಲಭ ಅಲ್ವಾ? ಈ ಸುಲಭನ ಜಗತ್ತಿಗೆ ಮಾಡ್ಕೊಟ್ಟಿರೋರು ನಾವೇಮಾ. ಸಾನ್ವಿ, ಇವತ್ ಹೀಗೆಲ್ಲ ಆಗುತ್ತೆ ಅಂತ ನಿನಗ್ ಗೊತ್ತಿತ್ತಮ್ಮ? ಇಲ್ಲ ಅಮ್ಮ. ಜೀವನದಲ್ಲೂ ಹಾಗೇನೆ, ಕೆಲವೊಂದು ನಮಗ್ ಗೊತ್ತು ಆಗಲ್ಲ, ಎಣಿಕೆಗೂ ಸಿಗೋಲ್ಲ. ಮದ್ವೆ ಅನ್ನೋದು ಹಾಗೇನೆ, ಅದಾಗ ಅದು ಒದಗ್ ಬಂದಾಗ ನಾವ್ ಬೇಡ ಅಂದ್ರೂ ಅದ್ ನಿಲ್ಲಲ್ಲ, ಅದನ್ ತಡಿಯೋಕ್ ಆಗಲ್ಲಮ್ಮ. ನಾನ್ ನೋಡು ಮತ್ತೆ ಅದನ್ನೇ ಮಾತಾಡ್ತಿದ್ದೀನಿ. ಸರಿ ಬಾ, ಊಟ ಮಾಡೋಣ. ಕಾವೇರಿ, ನೀವು ಮಾಡಿದ್ ಸರಿನಾ ಸಂತೋಷ್? ಸರಿನಾ ಹೇಳಿ. ಮಾವ ಮೊದ್ಲೇ ಕೋಪದಲ್ಲಿದ್ರು, ನೀವು ಬೆಂಕಿಗೆ ತುಪ್ಪ ಸುರಿಯ ಕೆಲಸ ಮಾಡಿದ್ರಿ. ಇನ್ನೇನ್ ಮಾಡ್ಬೇಕಾಗಿತ್ತು? ನಾಗಮಣಿನ ವಹಿಸ್ಕೊಂಡು ಮಾತಾಡ್ಬೇಕಾಗಿತ್ತ? ಅಪ್ಪ ಮಾಡಿದ್ ಸರಿನೇ ಇದೆ, ಅದಕ್ಕೆ
ಅವ್ರಿಗೆ ಸಪೋರ್ಟ್ ಮಾಡಿದೆ, ತಪ್ಪೇನಿದೆ? ಸಂತೋಷ್, ನೀವು ಮಾವನ್ ಮಾತನ್ನ ಆಫ್ಟರ್ ಎಫೆಕ್ಟ್ಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಏನಾಗ್ಬಿಡುತ್ತೆ, ಏನ್ ಮಾಡ್ಬಿಡ್ತಾರೆ? ಅವ್ರ ಬಗ್ಗೆ ಇಲ್ಲದ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಬಿಟ್ಟು ಹೋಗ್ ಕೆಲ್ಸ ನೋಡ್ಕೋ. ಅದು ಹಾಗಲ್ಲ ಸಂತೋಷ್. ಏನಾಗಲ್ಲ, ಪ್ರತಿ ಸಲ ಬರೀ ಇದನ್ನ ಹೇಳ್ತಿರ್ತೀಯ. ಇಲ್ಲಿ ನಡೆಯೋ ಪ್ರತಿಯೊಂದಕ್ಕೂ ನೀನೇ ಕಾರಣ ಕಾವೇರಿ. ಏನ್ ಹೇಳ್ತಿದ್ರ ಸಂತೋಷ್, ನಾನ್ ಕಾರಣನಾ? ಹೌದು, ಈ ಮನೇಲಿ ನಾವ್ ಏನೇ ಮಾಡಕ್ ಹೋದ್ರು ಅದನ್ನ ತಡಿಯೋದ್ ನೀನೆ. ಯಾರ ಏನೇ ಅಂದ್ರು ಏನು ಮಾತಾಡ್ಬಾರ್ದು, ಏನು ರಿಯಾಕ್ಟ್ ಮಾಡಬಾರ್ದು ಅಂತ ಕಟ್ಟಾಕಿರೋದ್ ನೀನೆ. ಹೇಳು, ಯಾಕೆ ಹೀಗ್ ಮಾಡ್ತಿದ್ಯಾ? ಸಂತೋಷ್, ನೀವು ನನ್ ಬಗ್ಗೆ ಹೀಗ್ ಮಾತಾಡ್ತಾ ಇದ್ದೀರಾ? ಮತ್ ಹೇಗ್ ಮಾತಾಡ್ಲಿ ಹೇಳು? ಅಪ್ಪ ನಾಗಮಣಿ ಅವ್ರಿಗೆ ಒಂದ್ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ನೀನು? ಅಂದ್ರೆ ಅಪ್ಪನ್ಗೆ ಮಾತಾಡೋ ಹಕ್ಕಿಲ್ಲ ಅಂತೀಯ? ನಿನಗೆ ಅಪ್ಪನ ಹೊರಟು ಮಾತ್ ಮಾತ್ರ ಕಾಣಿಸ್ತಾ ಇದೆ, ಆದ್ರೆ ಆ ಮಾತ್ ಹುಟ್ಟಿದ ಜಾಗದ ಮನಸ್ಸಿನ ನೋವು ಗೊತ್ತಾಗ್ತಾ ಇಲ್ಲ. ಎಷ್ಟು ಬೇಸತ್ತು ಈ ಮಾತನ್ನ ಹೇಳಿದಾರೆ ಗೊತ್ತಾ? ಪ್ಲೀಸ್ ಕಾವೇರಿ, ನಿನ್ನ ಮಾತಿಂದ ಇನ್ನೂ ಅವ್ರಿಗೆ ಬೇಜಾರು ಮಾಡ್ಬೇಡ. ಇಂಥ ಸಮಯದಲ್ಲಿ ನಾವು ಅವ್ರ ಜೊತೆ ನಿಲ್ಬೇಕು ಗೊತ್ತಾ? ನಾನು ಅವ್ರ ಆಸೆನ ಈಡೇರ್ಸೋದಕ್ಕೆ ತಾನೇ ಇಷ್ಟೆಲ್ಲ ಒದ್ದಾಡ್ತಿರೋದು ಸಂತೋಷ್. ಮಾತಿಂದ ಮನ್ಸ್ ಒಡೆಯುತ್ತೆ, ಮನ್ಸ್ ಒಡೆದ್ರೆ ಮನೆ ಒಡೆಯುತ್ತೆ. ಇದನ್ನೆಲ್ಲ ನಾನ್ ತಡಿಯೋಕ್ ಹೋದ್ರೆ ನಾನೇ ಅಪರಾಧ ಮಾಡಿದೀನಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ ಸಂತೋಷ್. ಒಳ್ಳೆ ಬಹುಮಾನನೇ ಕೊಟ್ರಿ. ಕಾವೇರಿ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನಿನ್ನ ತ್ಯಾಗಕ್ಕೆ ತಕ್ಕ ಬೆಲೆ ಸಿಕ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅವ್ರು ನಿನ್ ತ್ಯಾಗನ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ. ಪ್ರೀತಿ ಇದ್ ಕಡೆ ಎಲ್ಲಾ ಸಂಬಂಧಕ್ಕೂ ಬೆಲೆ ಇರುತ್ತೆ, ಪಿತೂರು ಇದ್ ಕಡೆ ಅಲ್ಲ. ಏನಾಗುತ್ತೋ ಅದಾಗುತ್ತೆ ಕಾವೇರಿ. ನಾಗಮಣಿ ಅವ್ರಿಗೆ ಸಪೋರ್ಟ್ ಮಾಡೋದ್ ಬೇಡ, ಬಿಟ್ಬಿಡು. ನೀನ್ ಸಮಾಧಾನವಾಗಿರ್ಬೇಕು, ನನಗೆ ನೀನ್ ಮುಖ್ಯ. ಕಾವೇರಿ, ಅದೇನೋ ಹೇಳ್ಬೇಕಂತಿದ್ದೀರಾ ಹೇಳು. ಅದು ನಮ್ ಸಾನ್ವಿಗೆ ಮದ್ವೆ ಫಿಕ್ಸ್ ಆಗೋ ತರ ಇದೆ. ಮ್ಯಾಟ್ರಿಮೋನಿಲಿ ಸಾನ್ವಿ ಫೋಟೋ ನೋಡಿ ಹುಡುಗ ಒಪ್ಕೊಂಡಿದ್ದಾನೆ. ಈ ವಿಷಯನ ಅಮ್ಮನ್ಗೂ ಮಾವನ್ಗೂ ಹೇಳ್ಬೇಕು, ಆದ್ರೆ ಈ ಸಮಯದಲ್ಲಿ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸಂತೋಷ್. ಒಳ್ಳೆ ಸುದ್ದಿನ ಅಲ್ವಾ ಕಾವೇರಿ? ಅದನ್ನ ಹೇಳಕ್ ಇಷ್ಟೆಲ್ಲ ಯಾಕೆ ಒದ್ದಾಡ್ತಿದ್ಯಾ? ಈಗ್ಲೇ ಹೋಗಿ ಹೇಳು, ಆದ್ರೆ ಗುಟ್ಟಾಗಿ ಹೇಳು. ಆಗ್ಲೇ ಹೇಳದ್ನಲ್ಲ, ಇಲ್ಲಿನ ಗೋಡೆಗಳಿಗೆ ಬರೀ ಕಿವಿ ಅಲ್ಲ ಬ್ರೇನು ಇದೆ ಅಂತ. ಯಾಕೆ ಸಪ್ಪ ಕೂತಿದ್ಯಾ, ಏನಾಯ್ತು? ನಂಬಿ ಮೋಸ ಹೋದೆ ಅದಕ್ಕೆ. ಇವಳು ನನಗೆ ಇಂಡೈರೆಕ್ಟ್ ಆಗಿ ಹೇಳ್ತೀಯಳೋ ಹೇಗೆ? ಮೋಸನ ಯಾರಿಂದ? ಇನ್ಯಾರ್ನ? ಆ ಕಾವೇರಿನ. ಕಾವೇರಿನ ಅವಳೇನ್ ಮಾಡಿದ್ಲು ನಿನ್ಗೆ? ಏನ್ ಮಾಡಿದ್ಲ? ನಾನು ಅವಳನ್ನ ತಂಗಿ ಅಂತ ಅನ್ಕೊಂಡಿದ್ದೆ ರೀ, ಆದ್ರೆ ಅವಳಿವತ್ತು ಪಕ್ಕ ಶತ್ರು ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಲು. ಲಕ್ಷ್ಮಿ, ಒಗಟಾಗಿ ಮಾತಾಡ್ಬೇಡ, ಅದೇನು ಅಂತ ಹೇಳು. ನಾನ್ ನಾಗಮಣಿನ ಮೀಟ್ ಮಾಡಿ ಅವಳ ಜೊತೆ ಮಾತಾಡ್ಕೊಂಡ್ ಬಂದ್ನಲ್ಲ, ಆ ವಿಷಯನ ಹೇಗೋ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಎಷ್ಟು ಚಾಲಾಕಿ ಅಂತ ನೀವೇ ಯೋಚನೆ ಮಾಡಿ. ಅದಕ್ಕೆ ಅರ್ಜೆಂಟಾಗಿ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಫೋನ್ ಮಾಡಿ ಕರೆಸ್ಕೊಂಡಿದ್ಲು. ಅಲ್ಲಿ ಯಾವ ತರ ಮಾತಾಡಿದ್ಲು ಗೊತ್ತಾ ನಿಮ್ಗೆ? ನನ್ನನ್ನೇ ಹೆದರಿಸ್ತಾಳ್ರಿ. ಹೆದರಿಸೋದ? ಏನಂದ್ಲು? ನನಗ್ ಗೊತ್ತಿದೆ, ನೀನು ನಿನ್ ಗಂಡ ಆ ನಾಗಮಣಿ ಎಲ್ರು ಸೇರ್ಕೊಂಡು ನನ್ ವಿರುದ್ಧ ಏನೋ ಷಡ್ಯಂತ್ರ ಮಾಡ್ತಿದ್ದೀರಾ ಅಂತ. ಆದ್ರೆ ಈ ಕಾವೇರಿ ಜೊತೆ ಆಟ ಆಡೋದು ಅಷ್ಟು ಸುಲಭ ಅಲ್ಲ. ನಿಮ್ಮನ್ನೆಲ್ಲ ಆಟ ಆಡ್ಸೋ ಅಸ್ತ್ರ ನನ್ನ ಹತ್ರನೂ ಇದೆ. ನಾನ್ ತಿರುಗ್ ಬಿದ್ರೆ ನೀವ್ ತಿರುಗ್ ನೋಡೋಕು ಅವಕಾಶ ಸಿಗದ ಹಾಗೆ ಓಡೋಗ್ತೀರಾ ಅಂತ ಹೇಳಿದ್ಲು. ಅಷ್ಟೊಂದು ಮಾತಾಡ್ತಾಳ ಅವಳು? ಮಾತಾಡ್ತಾಳ. ನೀವೊಂದ್ ನಿಮಿಷ ಅವಳ ಮುಂದೆ ನಿಂತ್ಕೋಬೇಕು, ಆಗ ಗೊತ್ತಾಗುತ್ತೆ ಅವಳು ಏನು ಅಂತ. ನೀನ್ ಅವಳನ್ನ ಹೊಗಳ್ತಾ ಇದೆಯೋ ಅಥವಾ ಅವಳ ವಿರುದ್ಧ ಕಂಪ್ಲೇಂಟ್ ಮಾಡ್ತಾ ಇದೆಯೋ ನನಗೊಂದು ಅರ್ಥ ಆಗ್ತಿಲ್ಲ. ಲಕ್ಷ್ಮಿ, ನಾನು ಅವಳ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದೀನಿ? ನಮ್ ಮಧ್ಯೆ ಇರೋ ಫ್ರೆಂಡ್ಶಿಪ್ ನು ಮರ್ತು ಇಷ್ಟೊಂದ್ ದ್ವೇಷ ಮಾಡ್ತಾಳೆ ಅಂದ್ರೆ ಅವಳನ್ ಸುಮ್ನೆ ಬಿಡಬಾರ್ದು, ಅವಳನ್ ಸುಮ್ನೆ ಬಿಡಬಾರ್ದು ರೀ. ನನಗೆ ಈ ಮ್ಯಾಟ್ರೆ ಸರಿಯಾಗಿ ಡೈಜೆಸ್ಟ್ ಆಗ್ತಾ ಇಲ್ಲ. ಸರಿ, ಏನ್ ಮಾಡ್ತಾಳಂತೆ ಅವಳು? ಏನೋ ದೊಡ್ಡದಾಗ ಮಾಡ್ತಾಳಂತೆ. ಅದೇ
ಹಿಂದೆ ನೀವು ನನ್ನನ್ನ ಟಾರ್ಚರ್ ಮಾಡಿದ್ದನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ಲಲ್ಲ, ಅದನ್ನ ವೈರಲ್ ಮಾಡ್ತಾಳಂತೆ. ದೊಡ್ಡದಾಗ ಬಿಲ್ಡಪ್ ಕೊಟ್ಕೊಂಡು ಹೇಳ್ತಾಳೆ, ನಾನು ಸೇರಿಗೆ ಸಾವ ಸೇರು ಅನ್ನೋ ಹಾಗೆ ಹೇಳಿ ಬಂದಿದ್ದೀನಿ, ಮಾಡಿದ್ರೆ ಮಾಡ್ಕೋ, ನಾನು ಪ್ರೆಸ್ ಮೀಟ್ ಕರೆದು ಅದೆಲ್ಲ ಸುಳ್ಳು ಅಂತ ಹೇಳ್ತೀನಿ ಅಂತ. ವೈರಲ್ ಮಾಡೋ ಹಾಗಿದ್ರೆ ಮಾಡ್ಲಿ ಬಿಡ್ರಿ, ಅವಳು ಗೆಲ್ತಾಳ ನಾನ್ ಗೆಲ್ತೀನ, ನೋಡೇ ಬಿಡೋಣ. ಲಕ್ಷ್ಮಿ, ಅವಳು ಅದನ್ನ ವೈರಲ್ ಮಾಡಬಾರ್ದು, ಅದರಿಂದ ನನ್ನ ಪೊಲಿಟಿಕಲ್ ಕೆರಿಯರ್ ನಾಶ ಆಗುತ್ತೆ. ನೀವ್ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ, ನಾನೇ ಹೇಳ್ತಿದ್ದೀನಲ್ವಾ ಅವಳೇನಾದ್ರೂ ಹಾಗೆ ಮಾಡಿದ್ರೆ ವಾಲಂಟರಿ ಆಗಿ ನಾನೇ ಪ್ರೆಸ್ ಮುಂದೆ ಹೋಗ್ತೀನಿ ಅಂತ. ಲಕ್ಷ್ಮಿ, ಜನ ಮೊದಲು ಟೆಲಿಕಾಸ್ಟ್ ಆಗೋದನ್ನ ನಂಬ್ತಾರೆ, ಆಮೇಲೆ ಹೇಳೋ ಸತ್ಯನಲ್ಲ, ಅರ್ಥ ಮಾಡ್ಕೋ. ಏನೋ ಮಾಡಕ್ ಹೋಗಿ ಏನೋ ಆಗ್ತಿದ್ಯಲ್ಲ. ಲಕ್ಷ್ಮಿ, ಕಾವೇರಿ ಹತ್ರ ಆ ವಿಡಿಯೋ ಇರೋದನ್ನ ನೀ ನೋಡಿದ್ಯಾ? ಅವಳ ಹತ್ರ ವಿಡಿಯೋ ಇದೆಯೋ ಇಲ್ವೋ ಗೊತ್ತಿಲ್ಲ ರೀ, ಆದ್ರೆ ಅವಳು ಆ ಮಟ್ಟಕ್ಕೆ ಎದುರಿಸಿದ್ದಂತೂ ಸತ್ಯ.